ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ಮ ಎತ್ತ ಮಲ್ಲಪ್ಪ ಜೊತವ. NTA ನಿಮಗೆ ಗೊತ್ತದೆ, ಈಗಾಗಲೇ ಕೇಳ್ತಾ ಇದ್ದೇನೆ. ಬಂದ್ಮೇಲೆ ರಾಷ್ಟ್ರೀಯ ಒಂದು ಏನು ಪರೀಕ್ಷೆ ತೆಗೆದುಕೊಳ್ಳುವಂಥ ಕೇಂದ್ರ, ಅದು ಏನು ತಪ್ಪು ಮಾಡಿದೆ ಅನ್ನೋದು ಈಗಾಗಲೇ ತಿಳಿದದ. ನೆಟ್ UGC ಅದರ ಬಗ್ಗೆಯೂ ಈಗಾಗಲೇ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಯಾವ ರೀತಿಯಾಗಿ ಅಲ್ಲಿ ಅಕ್ರಮಗಳಾಗ್ತಾ ಇದ್ದಾವೆ, ಏನು ಮಾಡ್ತಾ ಇದ್ದಾವೆ ಅಂತೇಳಿ ದೇಶಾದ್ಯಂತ ವಿದ್ಯಾರ್ಥಿಗಳು ಈ ಒಂದು ನೀಟ್ ಸಲುವಾಗಿ ಮತ್ತು ನೆಟ್ ಸಲುವಾಗಿ, ಯಾಕೆಂದರೆ ಇವೆರಡೂ ಈ ದೇಶದ ಭಾಳ ಪ್ರಮುಖವಾದಂಥ ವಿದ್ಯಾರ್ಜನೆ ಮಾಡೋದಕ್ಕಾಗಿ ಇರುತ್ತಿರುವಂತಹ ಮತ್ತು ಬದುಕನ್ನು ಕಟ್ಟಿಕೊಳ್ಳುವಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸುವಂಥದ್ದು. ಅದರಲ್ಲಿ ಈ ದೇಶದ ಒಂದು ಕೆನಿಪದ ರತ್ನ ಅಂತೀವಿ, ಭಾಳ ಬುದ್ಧಿವಂತ ವರ್ಗ, ಇದರಲ್ಲಿ ಸೇರಿಕೊಂಡು ಈ ದೇಶದ ಉನ್ನತಿಗಾಗಿ ತಂತ್ರಜ್ಞಾನವನ್ನು ವಿಜ್ಞಾನವನ್ನು ಎಲ್ಲ ಈ ದೇಶಕ್ಕೆ ಜನ ಎಲ್ಲರೂ ಬದುಕುವಂಥ ಒಂದು ಆರೋಗ್ಯ ವ್ಯವಸ್ಥೆಯನ್ನು ಮತ್ತು ವೈಚಾರಿಕ ವ್ಯವಸ್ಥೆಯನ್ನು ವೈಜ್ಞಾನಿಕ ವ್ಯವಸ್ಥೆಯನ್ನು ಕಳಿಸುವಲ್ಲೇ ಮತ್ತು ಮುಟ್ಟಿಸುವಲ್ಲೇ ಜನರ ಜಾಗೃತಿ ಮಾಡುವಲ್ಲೇ ಈ ಪರೀಕ್ಷೆಗಳು ಭಾಳಷ್ಟು ಪರಿಣಾಮ ಬೀರುವಂಥವು. ನೆಟ್ ಮತ್ತು ಈ ನೀಟ್ ಅದ್ರ ಜೊತೆಗೆ UPSC ಸಹಿತ ಎಕ್ಸಾಮ್ಗಳ ಬಗ್ಗೆ ನಾವು ಹಿಂದೊಮ್ಮೆ ಅದ್ರ ಬಗ್ಗೆ ಒಂದು ಪ್ರಶ್ನೆ ಪತ್ರಿಕೆಗಳು ಸುರಿದ ಬಗ್ಗೆ ಯಾರಾದರೂ ಕೇಳಿದ್ರು. ಇವೆಲ್ಲ ನೆಲೆಯಲ್ಲಿ ಇವತ್ತು ಸಾಕಷ್ಟು ರಾಷ್ಟ್ರಾದ್ಯಂತ ವಿಶಿಷ್ಟವಾಗಿ ಉತ್ತರ ಭಾರತದಲ್ಲಿ ಭಾಳಷ್ಟು ಜೋರಾಗಿ ನಡೆದಿದೆ. ಇದನ್ನು ರದ್ದು ಮಾಡಿರಿ ಈ ನೀಟ್ ಆದಂಥ ಎಕ್ಸಾಮನ್ನು. ಜೊತೆಗೆ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಹೊತ್ತಿದ್ದಾರೆ, ಮತ್ತು ಅದೇ ಕಾಲಕ್ಕೆ ಸುಪ್ರೀಂ ಕೋರ್ಟ್ ಆದರೂ ಇವರಿಗೆ ನೋಟಿಸ್ ಕೊಟ್ಟು ಕೇಳಿದೆ ಏನು ಇದೆಲ್ಲ ನಡೀತದೆ, ಇದ್ರ ಕ್ಲಿಯರೆನ್ಸ್ ಕೊಟ್ಟಿರಿ ನಮಗೆ ಅಂತೇಳೆ. ಅದೇ ಕಾಲಕ್ಕೆ ಕಾಂಗ್ರೆಸ್ ಸದಸ್ಯ ಇದರ ನೇತೃತ್ವವನ್ನು ವಹಿಸಿ ರಾಹುಲ್ ಗಾಂಧಿಯವರು ಸಹಿತ ಇದ್ರ ಬಗ್ಗೆ ಯಾಕೆ ಮೌನ ವಹಿಸಿದ್ದಾರೆ, ನಮ್ಮ ಮೋದಿಜಿಯವರು ಪ್ರಾಮಾಣಿಕದ ಬಗ್ಗೆ ಇನ್ನುಳಿದ್ರ ಬಗ್ಗೆ ಸಾಕಷ್ಟು ಭಾಷೆಗಳು ಬೀಗ್ತಿರುವಂಥ ನಮ್ಮ ಪ್ರಧಾನಿಯವರು ಈ ಹಿನ್ನೆಲೆಯಲ್ಲಿ ಯಾಕೆ ಮೌನ ವಹಿಸಿದ್ದಾರೆ, ಯಾಕಂತಂದರೆ ಈ ದೇಶವನ್ನು ಕಟ್ಟಬೇಕು, ಮಾಡಬೇಕು, ಅಭಿವೃದ್ಧಿಪಡಿಸಬೇಕು ಅಂತೇಳಿ ಅಧಿಕಾರಕ್ಕೆ ಬಂದಂಥ ಮೋದಿಯವರು ಇವರು ಶಿಕ್ಷಣ ವ್ಯವಸ್ಥೆಯನ್ನು ಪೂರ್ತಿ ತಾರ್ ಮುರಿದು ಹೋಗಿಬಿಟ್ಟಂಗೆ ಮಾಡಿಬಿಟ್ಟಿದ್ದಾರೆ. ಮುಖ್ಯವಾದಂಥ ಈ ಎಕ್ಸಾಮ್ಗಳನ್ನ UGC ನಡೀತಿರುವಂಥ ನೆಟ್ ಆಗಿರ್ಬೋದು, ಜೊತೆಗೆ ನೀಟ್ ಆಗಿರ್ಬೋದು, ಈ ಎಕ್ಸಾಮ್ಗಳು ಯಾಕೆ ಅಕ್ರಮ ನಡೀತಾ ಇದ್ದಾವೆ, ಏನು ಎಂತು ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹೀಗಾಗಿ ಇವತ್ತು ನಮ್ಮ ಹೊಸ 3.0 ಈ ಒಂದು ನಮ್ಮ ಮೋದಿಯವ್ರ ಸರ್ಕಾರ ಅಥವಾ NDA ಸರ್ಕಾರ ಒಂದು ರೀತಿ ಗೊಂದಲಕ್ಕೆ ಒಳಗಾಗಿದೆ ಅಥವಾ ಒಂದಿಷ್ಟು ಏನೋ ಬೆರಲಿಗೆ ಹತ್ತದೇನೋ ಅಂತ. ಯಾಕಂದರೆ ಈ ಮೊದಲಾಗಿದ್ದರೆ ಅನಿಸ್ತಾ ಇರಲಿಲ್ಲ ಅವರು ಎಂತಹ ಒಂದು ರೈತ ಮೂಮೆಂಟ್ ಒಂದು ವರ್ಷ ನಡೆದಾಗ ಸಹ ತಂಜಿರಲಿಲ್ಲ. ಬಟ್ ಈ ಸಲ ಆಗಿಲ್ಲ. ಅವ್ರ ಜೊತೆ ಇದ್ದಂಥ ಎರಡೂ ಪಕ್ಷಗಳು, ಅದರಲ್ಲೂ ಮುಖ್ಯವಾಗಿ ಈ ನಮ್ಮ ನಿತೀಶ್ ಅವರ ಈ ನಿಮಗೆ ಗೊತ್ತ JDU ಆಗಿರ್ಬೋದು, ಜೊತೆಗೆ ನಮ್ಮ ನಾಯ್ಡು ಅವರ ಅಲ್ಲಿ ಅವರ ತೆಲುಗು ದೇಶಂ ಪಕ್ಷ ಆಗಿರ್ಬೋದು, ಇವರಿಬ್ಬರು ಎರಡು ಪಕ್ಷಗಳು ಮಾತ್ರ ಇದನ್ನು ವಿರೋಧಿಸಿದ್ರಿಂದ ಮತ್ತು ಇವರ ಒಂದು ಆಧಾರದ ಮೇಲೆ ಇವರು ಸರ್ಕಾರ ನಿಂತಿದ್ದರಿಂದ ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರ ರೆಸಿಗ್ನೇಷನ್ ತೆಗೆದುಕೊಳ್ಳಾರದ ಆ ಒಂದು ಮೂಲ ವ್ಯಕ್ತಿ ಈ ಒಂದು ಏನಪ್ಪ ಮಹಾನಿರ್ದೇಶ NTA ಮಹಾನಿರ್ದೇಶಕರನ್ನು ಇವತ್ತೇನು ಮಾಡಿದಾರಪ್ಪ ಅಂತಂದ್ರೆ ಅವರು ಇವತ್ತು ಅವ್ರನ್ನ ಮಹಾನಿರ್ದೇಶಕ ಸುಬೋಧ್ ಸಿಂಗ್ ಅವರನ್ನು ಹುದ್ದೆಯಿಂದ ತೆಗೆದುಹಾಕಿದ್ದಾರೆ. ಅಟ್ಲೀಸ್ಟ್ ಇದು ಕಡಿಮೆ ಆಗಲಿ ಅನ್ನೋ ಉದ್ದೇಶದಿಂದ ಮತ್ತು ಅದಕ್ಕೆ ಅದೇ ಕಾಲಕ್ಕೆ ಒಂದು ಕಮಿಟಿಯನ್ನು ಮಾಡಿದ್ದಾರೆ ನಮ್ಮ ಏನಪ್ಪ ರಾಧಾಕೃಷ್ಣನ್ ಅವ್ರ ನೇತೃತ್ವದಲ್ಲ. ಇವರು ಇಸ್ರೋ ಮಾಧ್ಯಮ ಕಸ್ಥ KRadhakrishnan ಇವರ ಅಡಿಯಲ್ಲಿ ಒಂದಿಷ್ಟು ಜನ ತೊಗೊಂಡು ಇಲ್ಲ ಇವು ಅಕ್ರಮ ತಡೆಯೋದಕ್ಕೆ ಏನೇನು ಮಾಡಲಿಕ್ಕೆ ಸಾಧ್ಯ ಅದನ್ನು ಮಾಡೋಣ ಅಂತೇಳಿ. ಅದಕ್ಕೆ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಈ ಒಂದು ತಜ್ಞರ ಸಮಿತಿ ಸಲಹೆ ಏನು ಬಯಸ್ತದೆ ಇವರಿಂದ ಅಂದ್ರೆ ಇಲ್ಲ ಪಾರದರ್ಶಕ ನಕಲು ರಹಿತ ಲೋಪಮುಕ್ತ ಪರೀಕ್ಷೆಗಳನ್ನು ನಡೆಸಬೇಕಾಗದ, ಇಂಥವು ನಡೆಸಬೇಕಾದ್ರೆ ನಾವು ಏನೇನು ಮಾಡೋಕ್ಕೆ ಸಾಧ್ಯದ ಏನಿಲ್ಲ ಅನ್ನೋದು ಒಂದು ತಜ್ಞರ ಸಮಿತಿ ನೇಮಿಸಿದ್ದಾರೆ. ಅದಕ್ಕೆ ಒಂದು 2 ತಿಂಗಳು ಟೈಮಿಗೆ ಕೊಟ್ಟಿದ್ದಾರೆ, ಅಷ್ಟು ನಿಮಗೆ ಕೊಡಬೇಕು ನಮ್ಗೆ ಅಂತೇಳ. ಇದು ಒಂದು ಕಡೆಗೆ ಸರಿಯಾದದ್ದು ಹೆಜ್ಜೆ ಅಂತ ಅನ್ಕೊಳ್ಳೋಣ ನಾವು. ಆದರೆ ಈಗ ಆದಂಥ ಅನ್ಯಾಯಕ್ಕೆ ಪರಿಹಾರ ಏನು ಅನ್ನೋದು ಈಗ ಮುಖ್ಯ ಪ್ರಶ್ನೆ ಅದ. ಇದಕ್ಕೆ ಸುಪ್ರೀಂ ಕೋರ್ಟ್ ಏನು ಕೊಡ್ತದೆ ನೋಡೋಣ, ಇಷ್ಟ ಅಲ್ಲನೆ. ಆದರೆ ಇದೇ ದೃಷ್ಟಿಯಲ್ಲೇ ಇದೇ ಹಿನ್ನೆಲೆಯಲ್ಲಿ ಇವತ್ತು ಇಡೀ ದೇಶಾದ್ಯಂತ ಈ ಒಂದು ವಿದ್ಯಾರ್ಥಿಗಳು ತಮ್ಮ ಪ್ರತಿಭಟನೆಯನ್ನು ಜೋಗ ಮಾಡಿದ್ದಾರೆ. ತಜ್ಞರ ಸಮಿತಿ ನೇಮಿಸಿದ್ರಿ, ಮಹಾನಿರ್ದೇಶಕರನ್ನು ನೀವು ಸಸ್ಪೆಂಡ್ ಮಾಡಿದ್ರಿ, ಆದರೆ ಆದಂಥ ಅನ್ಯಾಯ ಎಷ್ಟು ದಿನಕ್ಕೆ 24 ಲಕ್ಷ ಹುಡುಗರು ಈ ವಿದ್ಯಾರ್ಥಿಗಳು ಈ ಒಂದು ನೀಟ್ ಎಕ್ಸಾಮನ್ನು ಕೆಟ್ಟಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ನೆಟ್ಟನ್ನು ಸಹ ಸಾಕಷ್ಟು ವಿದ್ಯಾರ್ಥಿಗಳು ಕೆಟ್ಟಿದ್ದಾರೆ. ಅವ್ರಿಗೆ ಆದಂಥ ಅನ್ಯಾಯವನ್ನು ತಲೆದೂಗಿಸುವುದೇಗೆ ಅನ್ನೋದು ಇಲ್ಲಿರುತ್ತಿರುವಂಥ ಪ್ರಮುಖ ಪ್ರಶ್ನೆ. ಇದಕ್ಕೆ ಉತ್ತರ ಇಲ್ಲ, ಸಮಿತಿ ಮಾಡಿದ್ವಿ ಅದು ಬರ್ತದೆ ಹೇಳ್ತೇವೆ ಅಂದ್ರೆ ಈ ಸಲದ ಮುಂದೆ ದಾಟಿ ಹೋಗಲ ಅನ್ನುವಂಥದ್ದ, ಅಥವಾ ಬಂದಂಥ ಅಪಾಯವನ್ನು ತಪ್ಪಿಸಿಕೊಂಡು ಮುಂದೆ ನೋಡಿದ್ರಾಯ್ತು ಅನ್ನುವಂಥದ್ದ, ಅಥವಾ ಮತ್ತೇನು ಇರ್ಬೋದು ಇದರಿಂದ ಇದ್ದಂಥ ಒಂದು ಏನಪ್ಪ ಅಂದರೆ ಹೇತು ಅಥವಾ ಉದ್ದೇಶ ಅಂಥೇಳಿ ವಿರೋಧ ಪಕ್ಷ ಕೇಳ್ತಾ ಇದ್ದಾರೆ ನಮ್ಮ ಮೋದಿಯವರನ್ನು ಮತ್ತು ಅವ್ರ ಸರ್ಕಾರವನ್ನು. ಅದರಲ್ಲೂ ಧರ್ಮೇಂದ್ರ ಪ್ರಧಾನ್ ಅವರು ಇದಕ್ಕೆಲ್ಲ ರೆಸ್ಪಾನ್ಸಿಬಲ್. ಯಾಕಂದರೆ ಆರಂಭದಲ್ಲಿ ಏನೂ ನಡೆದಿಲ್ಲ, ಕ್ಲಿಂಚಿಟ್ ಕೊಟ್ಬಿಟ್ಟಿದ್ರು ಈ ಒಂದು ನೀಟ್ಗೆ ಮತ್ತು ನೆಟ್ಟಕ್ಕೆ NTAಗೆ ಇವಾಗ ಏನು ಮಾಡಿದ್ರು ಇಲ್ಲ ಅಲ್ಲೇನು ನಡೆದಿಲ್ಲ ಅಂತೇಳಿ ಕ್ಲಿಂಚಿಟ್ ಕೊಟ್ಟಿದ್ರು. ಆದರೆ ಇವತ್ತು ಸಾಕ್ಷಿಗಳು ದೊರೆತಿದ್ದಾವೆ ಎಲ್ಲ ಕಡೆ.
ಸಾಕ್ಷಿಗಳು ದೊರೆತಿದ್ದರಿಂದಾಗ ಇವತ್ತು ಅವರು ಸಹಿತ ತಮ್ಮ ಮಾತನ್ನು ವಾಪಸ್ ತಗೊಂಡಾರ. ಹೌದು, ನನಗೆ ಗೊತ್ತಾಗಿರಲಿಲ್ಲ, ನಾನು ಹೇಳಿದ್ದೀನಿ, ತಪ್ಪಾಗಿದೆ, ನಾವು ತನಿಖೆ ಮಾಡಿಸ್ತೀವಿ ಅಂತ. ಅದಕ್ಕೆ ತನಿಖೆ ಮಾಡಿಸ್ರಿ, ಆದರೆ ಇದಕ್ಕೆಲ್ಲ ಇವ್ರು ರದ್ದು ಮಾಡಿಬಿಡ್ರಿ ಎಲ್ಲ ಕುರ್ತಿ. ಇದರಲ್ಲಿ ಗೋರ್ಮಾಲ್ ಆಗಿದ್ದಂದ್ರೆ ಸ್ಪಷ್ಟ ಆಗಿದೆ. ಬಿಹಾರದಲ್ಲಿ ಇಟ್ಕೊಂಡು ಇಲ್ಲಿ ಹರಿಯಾಣ ಇರ್ಬೋದು, ಮತ್ತಲ್ಲಿ ಇರ್ಬೋದು, ಹರಿಯಾಣದಲ್ಲಿ ಒಂದೇ ಕೇಂದ್ರದಲ್ಲಿ 5-6 ಜನ, ಅದೆಲ್ಲ ಹೇಗಪ್ಪ ಇದು ಸಾಧ್ಯ? 720 ತಗೊಳ್ಳೋಂಥದ್ದು ಹೇಗೆ ಸಾಧ್ಯ? ಇಲ್ಲಿ ಇಸ್ ಇಟ್ ಪಾಸಿಬಲ್ ಅನ್ನುವಂಥ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಇದ್ದಾಗ ಈಗ ಸಹಜವಾಗಿ ಎಲ್ಲ ಕಡೆಗೂ ಈ ಭುಗಲದ್ದು ಬಿಟ್ಟರೆ ಇದನ್ನು ಮೊದಲು ರದ್ದು ಮಾಡಲಿ ಅಂತ. ಮತ್ತು ಹಂಗೆ ನೋಡಿದ್ರೆ ರದ್ದು ಮಾಡಲೇಬೇಕಾಗಿತ್ತು. ಯಾಕಂದರೆ ಇದರಲ್ಲೇ ಯಾರು ಪ್ರಾಮಾಣಿಕವಾಗಿ ಹಾರ್ಡ್ ವರ್ಕ್ ಮಾಡಿದಾರೆ ಅವ್ರಿಗೆಲ್ಲ ಸೀಟ್ ಸಿಕ್ಕದನ ಅನ್ನುವಂಥ ದೊಡ್ಡ ಪ್ರಶ್ನೆ ಅದ. ಅದಕ್ಕಾಗಿ ಅವ್ರು ಕೇಳೋದ್ರಲ್ಲೇ ಸತ್ಯಾಂಶ ಏನಪ್ಪ ಅಂದರೆ ಇನ್ನೊಮ್ಮೆ ಇದನ್ನು ಏನಪ್ಪ ರೀ ಎಕ್ಸಾಮ್ ಮಾಡಿರಿ, ಮತ್ತೊಂದು ಮಾಡಿರಿ ಅಂತೆ. ಹೌದು, ಇದರಿಂದ ಈಗಾಗಲೇ ವರ್ಕ್ ಮಾಡಿ ಧನದ ಪಾಪ ಮಾಡಿ ಅಂದರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ ಇಲ್ಲಂತಲ್ಲ. ಆದರೆ ಇನ್ನೊಂದು ಏನಪ್ಪ ಅಂತಂದರೆ ಈಗ ಏನು ಮಾಡಿದ್ರು, ಈಗ ಅಭ್ಯಾಸ ಮಾಡಿದ್ದೇ ಇರ್ತದೆ. ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡಿ, ಮತ್ತು ಅವರು ಅಭ್ಯಾಸ ಮಾಡಿದಂಥವ್ರು ನಿಜವಾಗಿ ಅದ್ರ ಬಗ್ಗೆ ಜ್ಞಾನ ಇದ್ದಂಥವ್ರು ಇನ್ನೊಂದು ಪ್ರಶ್ನೆ ಕೊಡುವಂಥ ಹೆದರು ಅವಶ್ಯಕತೆ ಇಲ್ಲ. ಈ ಒಂದು ಹೆದರು ಅವಶ್ಯಕತೆ ಯಾಕಿಲ್ಲ ಅಂತಂದ್ರೆ ಅಭ್ಯಾಸ ಮಾಡಿದವ್ರಿಗೆ ಆ ಸಬ್ಜೆಕ್ಟ್ ಬಗ್ಗೆ ಪೂರ್ ಜ್ಞಾನ ಕರ್ತಲಾಮಲಕ್ಕಾಗಿರ್ತದೆ ಅವ್ರಿಗೆ. ಅವ್ರಿಗೆ ಇನ್ನೊಂದು ಎಕ್ಸಾಮ್ ಕೊಟ್ಟು ಏನು ಫರ್ಕ್ ಬೀಳೋದಿಲ್ಲ, ಅದು ಕ್ವಶನ್ಸ್ ಬೇರೆ ಡಿಫ್ರೆಂಟ್ ಆಗಿ ಕೇಳಿದ್ರು ಕೇಳ್ತಾ ಇರ್ಬೋದು, ಆದರೆ ವಿಷಯ ಏನಿರ್ತದಲ್ಲ ಅದೇ ಇರ್ತದೆ. ಹೀಗಾಗಿ ಅವರಾದರೂ ಸಹಕಾರ ಕೊಡಬೇಕಾಗಿದೆ ಇವತ್ತು. ಯಾಕಂದರೆ ಅವ್ರಿಗೂ ಅನ್ಯಾಯ ಆಗಿರಬಾರ್ದು, ಇನ್ನುಳಿದ ಅನೇಕ ಮಕ್ಕಳಿಗೂ ಸಹ ಅನ್ಯಾಯ ಆಗಬಾರ್ದು ಯಾರು ಪ್ರಾಮಾಣಿಕವಾಗಿ ವರ್ಕ್ ಮಾಡಿರ್ತಾರೆ. ಯಾಕಂದರೆ ಇದಕ್ಕಾಗಿ ಯಾವ ರೀತಿ ಹೋರಾಟ ಮಾಡ್ತಾಯಿರ್ತಾರೆ ಮಕ್ಕಳು, ತಂದೆ ತಾಯಿಗಳು ಅದಕ್ಕೆ ಡೆಡಿಕೇಟ್ ಮಾಡಿರ್ತಾರೆ. ನಿಮಗೆ ಇದು ಕಲ್ಪನೆ ಇಲ್ಲೇನೋ ಈ ಅಧಿಕಾರಿಗಳಿಗೆ, ಈ ಒಂದು ರಾಜಕಾರಣಿಗಳಿಗೆ, ಅದರಲ್ಲೂ ಈ ಒಂದು ಧರ್ಮೇಂದ್ರ ಪ್ರಧಾನ ಅಂಥವ್ರಿಗೆ. ಯಾಕಂದರೆ ಮಕ್ಕಳನ್ನ ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ್ ಜನ ತಮ್ಮ ಬದುಕನ್ನು ಇದಕ್ಕೆ ಇಟ್ಟಿರ್ತಾರೆ, ಥರ ತಮ್ಮ ಮಕ್ಕಳು ಉನ್ನತಿಗೆ ಇರಲ್ಲಪ್ಪ, ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತೇಳಿ. ಅದರಲ್ಲೂ ಪ್ರೊಫೆಷನಲ್ ಕೋರ್ಸ್ಗಳ ಸಲುವಾಗಿ, ವೃತ್ತಿಪರ ಕೋರ್ಸ್ಗಳ ಸಲುವಾಗಿ ಎಲ್ಲೆಲ್ಲೋ ಕೋಚಿಂಗ್ ಇಡ್ತಾರೆ, ರಾಂಚಿಯಲ್ಲೋ ಮತ್ತೆಲ್ಲೋ ಭಾರತ ಯಾವುದೋ ಮೂಲಕ್ಕೆ ಕಳಿಸಿರ್ತಾರೆ. ತಮ್ಮ ಮಕ್ಕಳನ್ನ ಬಿಟ್ಟು 1-2 ವರ್ಷ 3 ವರ್ಷಗಳೇ ಅವ್ರು ಮರ್ಕ್ ಮಾಡಿಸಿರ್ತಾರೆ, ಮತ್ತು ಬಾಲ್ಯಾವಸ್ಥೆ ಶುರು ಮಾಡಿರ್ತಾರೆ. ಪಾಪ ಅವರು 3-4 ವರ್ಷದ ಮಕ್ಕಳಿಂದ ಶುರು ಮಾಡಿಬಿಟ್ಟಿರ್ತಾರೆ, ನೀನು IIT ಆಗಬೇಕು, ನೀನು IIM ಆಗಬೇಕು, ನೀನು ಡಾಕ್ಟರ್ ಆಗಬೇಕು, ನೀನು ಇಂಜಿನಿಯರ್ ಆಗಬೇಕು, ನೀನು IAS ಆಫೀಸರ್ ಆಗಬೇಕು ಅಂದಾಗ ಹಂತಕ್ಕೆ ಬಂದಾಗ ಮಟ್ಟಿಗೆ ಬಂದಿರ್ತಾರೆ ಮಕ್ಕಳು. ಆ ಅಂಥ ಮಕ್ಕಳಿಗೆ ನಾವು ಇದು ಅನ್ಯಾಯ ಮಾಡಿದಂಗೆ ಆಗ್ತದೆ. ಅದಕ್ಕೆ ಇದು ರೀಎಕ್ಸಾಮ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಮತ್ತು ಈಗಾಗಲೇ ಅಭ್ಯಾಸ ಮಾಡಿದಂಥ ವಿದ್ಯಾರ್ಥಿಗಳಾದ ಸಹಿತ ಇದಕ್ಕೆ ಬೆದರುವಂಥ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದ್ರೆ ಇದರಿಂದ ಏನಪ್ಪ ಅಂದರೆ ಇನ್ನಷ್ಟು ನಿಮಗೆ ಇನ್ನಷ್ಟು ಧ್ಯಾನ ಹೆಚ್ಚಾಗ್ತದೆ ಅಂದರೆ ಕಡಿಮೆ ಅಂತ ಏನು ಆಗುವುದಿಲ್ಲ. ಮತ್ತು ನೀವು ಅಭ್ಯಾಸ ಮಾಡಿರ್ತೀರಿ ನಿಶ್ಚಿತವಾಗಿ 1-2 ಮಾರ್ಕ್ಸ್ ಹೆಚ್ಚು ನಿಮಗೆ ಆಗುವುದಿಲ್ಲ ಅಂತಲ್ಲ. ನೀವು ನೆಟ್ ಏನು ಮಾಡಿರ್ತೀರಿ, ವರ್ಕ್ ಮಾಡಿರ್ತೀರಿ, ಅದ್ರ ಪ್ರಕಾರ ನಿಮ್ಮ ಕೆಲವೊಮ್ಮೆ ಬಂದಿರ್ತಾವೆ ಕ್ವಶನ್, ಕೆಲವೊಮ್ಮೆ ಬರಲಿಕ್ಕಿಲ್ಲ. ಆದರೆ ಇದರಿಂದ ಏನಾಗ್ತದಪ್ಪ ಅಂದರೆ ಇನ್ನೊಮ್ಮೆ ಇದು ಒಂದು ಸ್ವಚ್ಛ ರೀತಿಯಾದಂಥ ಹೊಸ ವಿದ್ಯಾರ್ಥಿಗಳು ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ನಾವು ಹೇಳುವುದು ಈ ಸಂದರ್ಭದಲ್ಲಿ ಏನಪ್ಪ ಅಂತಂದ್ರೆ ನೀವು ಬೆದರುವಂಥ ಅವಶ್ಯಕತೆ ಇಲ್ಲ. ನೀವು ಇದ್ದಂಥವ್ರು ತಯಾರಿ ಮಾಡಿದಿರಿ, ತಯಾರಿ ಮಾಡ್ತಾ ಇರ್ರಿ, ಹೋರಾಟ ಮಾಡಿರಿ, ಮತ್ತು ಎಲ್ಲರಿಗೂ ನ್ಯಾಯ ಸೇವಾ ವ್ಯವಸ್ಥೆ ತುಂಬರಿ. ಮತ್ತು ಗೌರ್ಮೆಂಟ್ ಇದ್ದಿದ್ದು ಮೊದಲು ಇದನ್ನು ರದ್ದು ಮಾಡಿ, ಅದು ನೀಟದಾದಂಥದ್ದು. ಇವತ್ತೇನೋ ರಾಹುಲ್ ಗಾಂಧಿ ಅವ್ರು ಕೇಳ್ತಿರ್ಬೋದು, ಅವ್ರಿಗೆ ಸತ್ಯದ ಇಲ್ಲಂತಲ್ಲ. ಇದನ್ನು ನೀವು ಯಾವ್ಯಾವ ರಾಷ್ಟ್ರ ಜೋಡಿ ಹೋಗಿ ಯುದ್ಧ ನಡೆಸ್ರಿ, ಉಕ್ರೇನ್ ಮತ್ತು ಏನೋ ರಷ್ಯಾದಿಂದ ಹೋಗಿ ಯುದ್ಧ ನಡೆಸುವಂಥ ಶಕ್ತಿ ನಿಮಗದ ಇಲ್ಲಿ ಪ್ರಶ್ನೆ ಪತ್ರ ಈ ಸ್ವರೂಪ ನಿಮ್ಗೆ ಯಾಕೆ ತಲೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಈ ನೀಡದಲ್ಲಿ ಅಕ್ರಮಗಳನ್ನ ಯಾಕೆ ತೆರಲಿಕ್ಕೆ ಆಗ್ತಾ ಇಲ್ಲ ಅಂತ ಪ್ರಶ್ನೆಗಳನ್ನ ಮರ್ತಾ ಇದ್ದಾರೆ. ಅವ್ರು ಕೇಳೋದ್ರಲ್ಲೇ ಸತ್ಯನೋ. ಅದಕ್ಕೆ ಈ ನೆಲೆಯಲ್ಲೇ ಇವತ್ತು ಮೋದಿಯವರು ಜೊತೆಗೆ ಬುದ್ಧಿವಂತ ವಿದ್ಯಾರ್ಥಿಗಳು ಜೊತೆಗೆ ಈಗಾಗಲೇ ಪರೀಕ್ಷೆ ಕೊಟ್ಟಿದ್ದ ಸಹ ಇನ್ನೊಮ್ಮೆ ಅವ್ರು ತಯಾರಾಗುವಂಥ ಸಾಧ್ಯತೆಗಳು ಇರೋದ್ರಿಂದಾಗೆ ಇವರೆಲ್ಲರೂ ಕೂಡಿಕೊಂಡು ಏನಪ್ಪ ಅಂತಂದ್ರೆ ಇವರು ಈ ಒಂದು ಪರೀಕ್ಷೆ ನಡೆಸಿಕೊಟ್ಟರೆ ಭಾಳ ಉತ್ತಮ ಆಗ್ತದೆ. ಮತ್ತು ಎಲ್ಲ ಇನ್ನೆಲ್ಲ ನಮ್ಮ ಸುಪ್ರೀಂ ಕೋರ್ಟ್ ಅವ್ರ ಸಹ ಚಿಂತನೆ ಮಾಡಿ ಚರ್ಚೆ ಮಾಡಿ ಹೌದು ಈ ಮಕ್ಕಳಿಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕಪ್ಪ ಅಂತ. ಯಾಕಂದರೆ ದೃಢದ ಮಕ್ಕಳಿಗೆ ಪ್ರಾಮಾಣಿಕ ಹೋರಾಟ ಮಾಡಿದ ಮಕ್ಕಳಿಗೆ ಅದು ಅಲ್ಲಿ ಅನ್ಯಾಯ ಆಗಬಾರ್ದು. ಮೂಲ ಉದ್ದೇಶ ಅದು. ಮತ್ತು ಅದ್ರ ಜೊತೆಗೆ ಇದು ಈ ದೇಶದ ಸಂಪತ್ತು. ಈ ಸಂಪತ್ತು ಯೋಗ್ಯ ಯಾವುದದ, ಯೋಗ್ಯ ಬಂಗಾರ ಯಾವುದದ, ಕಾಗೆ ಬಂಗಾರ ಯಾವುದದ, ಕಬ್ಬಿಣ ಯಾವುದದ, ಅದಕ್ಕೆ ತಕ್ಕಂಥ ಉದ್ಯೋಗಗಳು ಏನದವ, ಇದು ಹುಡುಕಿಕೊಳ್ಳುವಂಥ ಒಂದು ಸ್ಥಾನ ಇದು. ಅದಕ್ಕಾಗಿ ಈ ಒಂದು ಜಂಟಿ ಆಗಿರ್ಬೋದು, ಜೊತೆಗೆ ನೀಟ್ ಆಗಿರ್ಬೋದು, ಇವೆಲ್ಲನೂ ಅದಕ್ಕೆ UGC ನಮ್ಮ ನೆಟ್ ಆಗಿರ್ಬೋದು, ಇವುಗಳ ಬಗ್ಗೆ ಇನ್ನೊಮ್ಮೆ ರೀಪರೀಕ್ಷೆ ಮತ್ತೊಮ್ಮೆ ಪರೀಕ್ಷೆ ಮಾಡಿದರೆ ಭಾಳ ಯೋಗ್ಯ ಅಂತ ಒಂದು ಸಾಮಾನ್ಯವಾದ ಅಭಿಪ್ರಾಯ ಜನಸಾಮಾನ್ಯರಲ್ಲಿ, ಅದರಲ್ಲೂ ತಂದೆ ತಾಯಿಗಳಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಅದ. ಅದಕ್ಕೆ ನ್ಯಾಯ ಒದಗಿಸ್ಕೊಳ್ಬೇಕಾದ್ರೆ ಈಗ ಪಾಸ್ ಆದರೆ ಇದು ಮಾಡುವಂಥದ್ದು ಏನಿಲ್ಲ. ಯಾಕಂದರೆ ಅವ್ರು ಅಭ್ಯಾಸ ಮಾಡಿದ್ರೆ ಮತ್ತೊಮ್ಮೆ ಪಾಸ್ ಆಗ್ತಾರೆ, ಏನಾಗುವುದು ಅದು?
ಆದರೆ ಒಂದು ಸ್ವಲ್ಪ ಮಾರ್ಕ್ಸ್ ಹೆಚ್ಚು ಕಡಿಮೆ ಆಗ್ಬೋದು, ರ್ಯಾಂಕ್ ಹೆಚ್ಚು ಕಡಿಮೆ ಆಗ್ಬೋದು, ಇನ್ನ ಅವ್ರು ಪಾಸ್ ಆಗದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಯಾಕಂದ್ರೆ ಇವರು ಓದಿದ್ದೆಲ್ಲ ಬಂದವು ಅಂತಂದ್ರೆ ಸಂಶಯಕ್ಕೆ ಶುರು ಆಗ್ತಾವೆ, ಇವ್ರಿಗೇನು ಕ್ವಶನ್ ಬರೋ ಸಿಕ್ಕದನ್ನು ನೀವು ಮಾರ್ಕ್ಸ್ ತೊಗೊಂಡು ಅವ್ರಿಗೆ ಬುದ್ಧಿವಂತರಿಗೆ ಅಂತೇಳಿ ಸಾಮಾನ್ಯವಾದಂಥ ಒಂದು ಪ್ರಶ್ನೆ ಬರ್ತಾವೆ. ಅದಕ್ಕೆ ನೀವು ಒಂದು ಕಾರಣಿಲ್ಲ, ಈಗಾಗಲೇ ಪಾಸ್ ಆದವರು ಇನ್ನೊಮ್ಮೆ ಕುಳಿತುಕೊಂಡು ನಿಮ್ಮ ನಿಮ್ಮ ಒಂದು ಏನಪ್ಪ ಅಂತಂದ್ರೆ ಇಲ್ಲಿನ ಅನ್ನೋದು ಏನಪ್ಪ ನಿಮ್ಮ ವಿದ್ವತ್ತಿನ ಪರೀಕ್ಷೆ ಒಳಪಡಿಸ್ರಿ. ಇಲ್ಲಿ ಯಾವುದೂ ಮತ್ತೊಂದು ಲೋಕದ ಬಂದು ನಿಮಗೇನು ಅಡ್ಡು ಬಂದ ಮತ್ತೇನು ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ನೀರಲ್ಲಿ ನೀವಿದ್ದಂಥ ಪ್ರಯತ್ನ ಮಾಡೋದು ಭಾಳ ಯೋಗ್ಯದ ಮಾಡಿರಿ. ಮತ್ತು ಈ ಒಂದು ಎಕ್ಸಾಮ್ಗಳು ನಡೆಸೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತೇಳಿ ಜನಸಾಮಾನ್ಯರ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ರೀ ಚಂದ್ರ? ಅಥವಾ ಈ ತಂದೆ ತಾಯಿಗಳ ಹೇಳಬೇಕು, ನೀಟ್ ನೆಟ್ ಈ ಪರೀಕ್ಷೆಗಳು ನಡೀಲಿ ಇನ್ನೊಮ್ಮೆ. ಮತ್ತು ಈ ಏನೊಂದು ಪರೀಕ್ಷಾ ಕೇಂದ್ರದಪ್ಪ ಇದು ಏನು ಪರೀಕ್ಷೆ ನಡೆಸುತ್ತೆ ಸಂಸ್ಥೆ ಅದ, ಆ ಸಂಸ್ಥೆ ತನಿಖೆ ಆಗಲಿ, ಇರ್ತಕ್ಕ ಸ್ತ್ರೀಯರಿಗೆ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿರಿ, ಜೊತೆಗೆ ಕಾಮೆಂಟ್ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಹೇ ಚಿತ್ರ ಸತ್ಯದ ಕೈಗೆ ವಂದನೆಗಳು.